ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ, ದೊಡ್ಡಕೆರೆ, ಕಳ್ಳಂಬೆಳ್ಳ ಹಾಗೂ ಮದನೂರು ಕೆರೆಗೆ ತಕ್ಷಣ ನೀರು ಹರಿಸದಿದ್ದರೆ ರೈತ ಸಂಘದವರು ನಡೆಸುವ ಹೋರಾಟಕ್ಕೆ ಶ್ರೀಮಠ ಬೆಂಬಲ ನೀಡಲಿದೆ ಎಂದು ಶ್ರೀ ನಂಜಾವಧೂತ ಸ್ವಾಮಿಗಳು ಎಚ್ಚರಿಸಿದರು. ಹೇಮಾವತಿ ಡ್ಯಾಂ ಭರ್ತಿಯಾಗಿ ಎಲ್ಲಾ ಕೇಂದ್ರದ ಕೆರೆಗಳಿಗೆ ನೀರು ಬಿಟ್ಟಿರುವ ಸರ್ಕಾರ ಶಿರಾ ಭಾಗಕ್ಕೆ ನೀರು ಹರಿಸಲು ನಿರ್ಲಕ್ಷ್ಯ ಮನೋಭಾವ ಹೊಂದಿದೆ. ಸತತ ಮಳೆ ಅಭಾವ, ಕುಡಿಯುವ ನೀರಿಗೂ ಹಾಹಾಕಾರ ಪಡುತ್ತಿರುವ ಶಿರಾ ದೊಡ್ಡಕೆರೆ ಹಾಗೂ ಕಳ್ಳಂಬೆಳ್ಳ ಮದಲೂರು ಕೆರೆಗಳಿಗೆ ನೀರು ತಕ್ಷಣ ಹರಿಸದಿದ್ದರೆ ರೈತ ಸಂಘ ಸೇರಿ ರೈತರು ಮಾಡುವಂತಹ ಹೋರಾಟಕ್ಕೆ ಶ್ರೀಮಠ ಬೆಂಬಲ ನೀಡಲಿದೆ ಎಂದು ಶ್ರೀ ಸ್ಫಟಿಕಪುರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ನಂಜಾವಧೂತ ಸ್ವಾಮೀಜಿ ಎಚ್ಚರಿಸಿದರು. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದಲ್ಲಿ ಭಾನುವಾರ ನಡೆದ ರೈತ ಮುಖಂಡರ ಸಭೆಯಲ್ಲಿ ಶಿರಾ ಭಾಗಕ್ಕೆ ಹೇಮಾವತಿ ನೀರು ಹರಿಸದೆ ಜಿಲ್ಲಾಡಳಿತ ತಾರತಮ್ಯ ನೀತಿ ಅನುಸರಿಸುತ್ತಿರುವುದರಿಂದ ಉಗ್ರ ಹೋರಾಟ ಕುರಿತು ರೈತರೊಂದಿಗೆ ಚರ್ಚಿಸಿ ಮಾತನಾಡಿದರು. ಸರಿಯಾದ ಮಾಪನದಲ್ಲಿ ಕಳ್ಳಂಬೆಳ್ಳ, ಶಿರಾ ಮತ್ತು ಮದ್ಲೂರು ಮೂರು ಕೆರೆಗಳಿಗೆ ಕೊಡಬೇಕು ಅನ್ನುವಂಥದ್ದು ಮೊದಲನೇ ಒತ್ತಾಯ. ಸಂಬಂಧಪಟ್ಟಂತ ಇಲಾಖೆ ಈ ನೀರನ್ನ ಎಲ್ಲೂ ಕೂಡ ಒಂದು ಹನಿ ವ್ಯರ್ಥ ಆಗದಂತ ರೀತಿಯಲ್ಲಿ, ಸೋರಿಕೆ ಆಗದಂತ ರೀತಿಯಲ್ಲಿ ಸಂಬಂಧಪಟ್ಟಂತ ಕೆರೆಗಳಿಗೆ ಕೊಡಬೇಕು. ಮತ್ತೆ ನಾವು ನಿಮ್ಮನ್ನು ಕೇಳ್ತಾ ಇರೋದು ವ್ಯವಸಾಯಕ್ಕಾಗಿ ಅಲ್ಲ, ಕುಡಿಯೋ ನೀರಿಗಾಗಿ. ಆ ದೃಷ್ಟಿಯಿಂದ ಆಗಿರುವಂತ ಅಲೋಕೇಶನ್ ಅಲ್ಲಿ ವ್ಯತ್ಯಾಸ ಮಾಡಿದ್ರೆ ಅದರ ಪರಿಣಾಮವನ್ನ ಲಕ್ಷಾಂತರ ಜನ ಕುಡಿಯುವ ನೀರಿನ ವಿಷಯದಲ್ಲಿ ಎದುರಿಸಬೇಕಾಗ್ತದೆ. ಇದನ್ನ ರಾಜಕೀಯವಾಗಿ ತೆಗೆದುಕೊಳ್ಳದೆ ಜಿಲ್ಲಾಡಳಿತ ಮಾನವೀಯ ನೆಲೆಗಟ್ಟಿನಲ್ಲಿ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಬಹಳ ದೊಡ್ಡ ಈ ಭಾಗದ ಜನಗಳ ಶಾಪ ನಿಂತಿರುತ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಒಂದು ವೇಳೆ ಇದರಲ್ಲಿ ಏನಾದರೂ ತಾರತಮ್ಯಗಳು ನಡೆದರೆ ಇವತ್ತು ಒಂದು ಸಮಾಲೋಚನಾ ಸಭೆಯನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಅದರಂತೆ ಒಂದು ದೊಡ್ಡ ಸಭೆಯನ್ನು ಮಾಡಿ ಬಹಳ ದೊಡ್ಡ ಹೋರಾಟಕ್ಕೆ ಅನಿವಾರ್ಯವಾಗಿ ಕರೆ ಕೊಡಬೇಕಾಗ್ತದೆ. ಎಲ್ಲೂ ಕೂಡ ಬರದ ಹಿನ್ನೆಲೆಯಿಂದ ಬಂದಂತ ತಾಲೂಕು, ನಾವು ಹಲವಾರು ದಶಕಗಳಿಂದ ಕೂಡ ನೀರಿನ ವಿಷಯದಲ್ಲಿ ಬಹಳ ದೊಡ್ಡ ತಾರತಮ್ಯವನ್ನ ಮತ್ತು ಅನ್ಯಾಯವನ್ನು ಎದುರಿಸಲೇ ಬಂದಿದ್ದೇವೆ. ಒಂದು ಅಕ್ಕರ್ ಭದ್ರಾ ಯೋಜನೆಗೆ ನೆಕ್ಸ್ಟ್ ಒಂದು ದೊಡ್ಡ ಮಟ್ಟದ ಹೋರಾಟ ನೀವೇ ಇನಿಷಿಯೇಟ್ ತಗೊಳ್ಳಿ. ಒಂದು ನೆಕ್ಸ್ಟ್ ಭಾನುವಾರ ನೆಕ್ಸ್ಟ್ ಭಾನುವಾರ 15 ತಾರೀಕು ಅವ್ರು ನಮ್ಮ ಭಾಗದ ಜನನೇ ಹೊರಡಿಸ್ಬೇಕು. ಅವ್ರು
ಬೆಂಗಳೂರಿನ ಡಾಕ್ಟರ್ ರಾಜ್ಕುಮಾರ್ ನೇತ್ರ ಕೇಂದ್ರದಲ್ಲಿ ನಡೆದ 34ನೇ ನೇತ್ರ ಪಾಕ್ಷಿಕ ಕಾರ್ಯಕ್ರಮವನ್ನು ಕಾರ್ನಿಯಾ ಅಳವಡಿಸುವ ಮೂಲಕ ಅಂಧತ್ವ ನಿವಾರಣೆ ಮಾಡಿಕೊಂಡ ಮಕ್ಕಳಿಂದ ಉದ್ಘಾಟನೆ ಮಾಡಲಾಯಿತು. ದಿನಾಂಕ 8/9/2019 ಬೆಂಗಳೂರಿನ ಡಾಕ್ಟರ್ ರಾಜ್ಕುಮಾರ್ ನೇತ್ರ ಕೇಂದ್ರದಲ್ಲಿ ನಡೆದ 34ನೇ ನೇತ್ರ ಪಾಕ್ಷಿಕ ಕಾರ್ಯಕ್ರಮವನ್ನು ಕಾರ್ನಿಯಾ ಅಳವಡಿಸುವ ಮೂಲಕ ಅಂಧತ್ವ ನಿವಾರಣೆ ಮಾಡಿಕೊಂಡ ಮಕ್ಕಳಿಂದ ಉದ್ಘಾಟನೆ ಮಾಡಿಸಲಾಯಿತು. ಈ ಸಂದರ್ಭದಲ್ಲಿ ನೇತ್ರದಾನಕ್ಕೆ ಸಹಕರಿಸಿದ ಸಂಘ ಸಂಸ್ಥೆಗಳ ಮುಖ್ಯಸ್ಥರನ್ನು ಸನ್ಮಾನಿಸಲಾಯಿತು. ಭಾರತಾದ್ಯಂತ 35 ಲಕ್ಷಕ್ಕೂ ಹೆಚ್ಚು ಅಂಧರು ಕಾರ್ನಿಯಾ ಚಿಕಿತ್ಸೆ ಪಡೆದು ತಮ್ಮ ಅಂಧತ್ವ ನಿವಾರಿಸಿಕೊಳ್ಳಲು ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ. ಸತ್ತ ವ್ಯಕ್ತಿಗಳ ಕಣ್ಣನ್ನು ತೆಗೆದುಕೊಂಡು ನಾವು ಮಣ್ಣು ಮಾಡುವುದು ಹಾಗೂ ಸುಡುವುದರಲ್ಲಿ ಯಾವುದೇ ತೊಂದರೆ ಆಗುವುದಿಲ್ಲ. ಮನುಷ್ಯ ಮರಣ ಹೊಂದಿದ ಮೇಲೆ ಅವರ ಕಣ್ಣನ್ನು 6 ಗಂಟೆಗೆ ಒಳಗೆ ದಾನ ಮಾಡಿದರೆ ಅದು ಅಂಧ ಮಕ್ಕಳ ಬಾಳಿಗೆ ದಾರಿದೀಪವಾಗಲಿದೆ. ಹಿಂದೆ ನಾವೆಲ್ಲರೂ ನಮ್ಮ ಸಂಬಂಧಿಕರು, ಸ್ನೇಹಿತರು ಹಾಗೂ ಮನೆಯವರು ಯಾರಾದರೂ ಮರಣ ಹೊಂದಿದರೆ ಅವರ ಕಣ್ಣನ್ನು ದಾನ ಮಾಡಲು ಪ್ರೇರೇಪಿಸುವ ಮೂಲಕ ಅಂಧರ ಬಾಳನ್ನು ಬೆಳಗೋಣ. ಶ್ರೀ ಟಿವಿ ಈ ಬಗ್ಗೆ ಶಿರಾ ತಾಲೂಕಿನಾದ್ಯಂತ ಕಣ್ಣನ್ನು ದಾನ ನೀಡುವ ಬಗ್ಗೆ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದೆ. ಶಿರಾ ತಾಲೂಕು ಬುಕ್ಕಾಪಟ್ಟ ಹೋಬಳಿಯ ಬಿಜೆಪಿ ಘಟಕದ ವತಿಯಿಂದ ನೂತನ ಸಚಿವರಾಗಿ ಆಯ್ಕೆಯಾಗಿರುವ ಜೆಸಿ ಮಾಧುಸ್ವಾಮಿಯವರಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಅಭಿನಂದನಾ ಸಮಾರಂಭ ಪ್ರಾರಂಭ ಆಗ್ತಾ ಇದೆ. ಮಾನ್ಯ ಅಭಿನಂದಿಸಿದ್ದಾರೆ ರಾಜ್ಕುಮಾರ್ ಅವರು ಹಾಗೂ ಲಕ್ಷ್ಮಣ ಅವರು, ಮಂಜುನಾಥ್ ಅವರು ಇವರೆಲ್ಲರೂ ಕೂಡ, ಮಂಜುಳಮ್ಮ ಅವರು ಇವರೆಲ್ಲರೂ ಕೂಡ ಜ್ಯೋತಿಯನ್ನ ವರ್ತಿಸುವ ಮುಖೇನ ಉದ್ಘಾಟನೆ ಆಗ್ತಾ ಇದೆ ಈ ಕಾರ್ಯಕ್ರಮ. ಚಪ್ಪಾಳೆ ಬರ್ಲಿ, ಚಪ್ಪಾಳೆ ಬರ್ಲಿ. ಆದ್ರೆ 4ನೇ ಬಾರಿ ಇವತ್ತೇನು MLA ಆಗಿ ಸಚಿವರಾಗಿ ಏನಿವತ್ತು ಯಡಿಯೂರಪ್ಪನವರಿಗೆ ಈ ದೇಶ ಈ ರಾಜ್ಯದಲ್ಲಿ ಎಷ್ಟು ಜನ ಇವತ್ತು ಈ ರಾಜ್ಯವನ್ನು ಆಡ್ತಕ್ಕಂತ ನೀವೊಬ್ರು ಮುಖ್ಯಮಂತ್ರಿ ಆಗ್ಬೇಕು ಎಂಬ ಒತ್ತಡ ಇತ್ತೋ ಹಾಗೆ ನಮ್ಮ ಮಾಧುಸ್ವಾಮಿಯವರಿಗೂ ಕೂಡ ಒಬ್ಬ ಉತ್ತಮವಾದಂತಹ ಸಂಸದೀಯ ಪಟು ಮತ್ತು ಒಬ್ಬ ಕ್ಯಾಬಿನೆಟ್ ಸಚಿವರು ಆಗ್ಬೇಕು ಎಂಬ ಒಂದು ಒತ್ತಾಸೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಜನರಿಗೂ ಕೂಡ ಇದೆ. ನಾವು ಬುಕ್ಕಾಪಟ್ಟಣ ಹೋಬಳಿ ಮತ್ತು ಚಿಕ್ಕನಕಳ್ಳಿ ಹೋಬಳಿ ಜನ ಏನು ಸೀಮಿತ ಅಲ್ಲ, ಅವರು ಇಡೀ ರಾಜ್ಯಕ್ಕೆ ಇವತ್ತು ಬೇಕಾಗಿರ್ತಕ್ಕಂತ ಒಬ್ಬ ಉತ್ತಮವಾದಂತಹ ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ಇವತ್ತು ಹೊರಹೊಮ್ಮಿದ್ದಾರೆ. ಯಾಕೆಂದ್ರೆ ಅವರಲ್ಲಿರ್ತಕ್ಕಂತ ಆ ಏನ ರಾಜಕೀಯ ಮತ್ಸದ್ದಿತ್ತನ ಅವರ ಇಲ್ಲಿವರೆಗೂ ಕೂಡ ರಾಜಕಾರಣದಲ್ಲಿ ರೂಢಿಸ್ಕೊಂಡ್ ಬಂದಿರತಕ್ಕಂತ ಸಿದ್ಧಾಂತಗಳು ಇವತ್ತು ಹೊರಗಲಿಗೆ ಹಚ್ಚತಕ್ಕಂತ ಸೂಕ್ತವಾದಂತಹ ಸಂದರ್ಭ ಇವತ್ತು ಮೂಡಿ ಬಂದಿದೆ. ನೀವು ಕಳೆದ 1 ವರ್ಷದಿಂದ ನೋಡಿ ಇವತ್ತು ಏನಾದ್ರೂ ಕೂಡ ನಡೀತಕ್ಕಂತ ಒಂದು ಕ್ಯಾಬಿನೆಟ್ಗಳಲ್ಲಿ, ಒಂದು ವಿಧಾನಸಭೆಯಲ್ಲಿ ಇವತ್ತು ಏನಾದ್ರೂ ಜನ ಮಾತಾಡ್ತಾರೆ ಅಂದ್ರೆ ಇವತ್ತು ಯಾರು ಮಾಧುಸ್ವಾಮಿ, ಯಾರು ಮಾಧುಸ್ವಾಮಿ, ಮಾಧುಸ್ವಾಮಿ ಅಂದ್ರೆ ಇಷ್ಟೊಂದು ಒಬ್ಬ ವಾಕ್ಪಟುತ್ವ ಇರ್ತಕ್ಕಂತ ಒಬ್ಬ ವ್ಯಕ್ತಿನ, ಇಷ್ಟೊಂದು ಜನಪರ ಕಾಳಜಿ ಇರ್ತಕ್ಕಂತ ಒಬ್ಬ ವ್ಯಕ್ತಿ, ಜನಪರಗೆ ಆಲೋಚನೆ, ಸಾಮಾನ್ಯ ಜನರ ಒಂದು ಏನು ಕಷ್ಟ ಸುಖಗಳನ್ನ, ರೈತಾಪಿ ವರ್ಗದ ಏನು ನೋವನ್ನ ಅರ್ಥ ಮಾಡ್ಕೊಂಡು ಸದನದಲ್ಲಿ ಚರ್ಚೆ ಮಾಡ್ತಕ್ಕಂತ ಏನಾದ್ರೂ ಒಬ್ಬ ಏಕೈಕ ವ್ಯಕ್ತಿ ಇವತ್ತು ಒಬ್ಬ ಸದನದಲ್ಲಿ ಇದ್ದಾರೆ ಅಂದ್ರೆ ಅದು ಮಾಧುಸ್ವಾಮಿ ಎಂಬ ಮಾತಿನ ಇಡೀ ರಾಜ್ಯದಲ್ಲಿ ಇವತ್ತು ಜನ ಮಾತಾಡ್ತಾ ಇದ್ದಾರೆ. ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಇವತ್ತು ಏನಾದ್ರೂ ಕೂಡ ಅದರ ಬೆನಿಫಿಟ್ಟು ಅದ್ರ ಲಾಭವನ್ನ ಏನಾದ್ರೂ ಪಡ್ಕೊಂಡಿದ್ದೀವಿ ಅಂದ್ರೆ ನಾವು ಸಿರಾ ತಾಲೂಕು ಮತ್ತು ಚಿಕ್ಕನಕಳ್ಳಿಯ ಜನ. ಶಿರಾ ತಾಲೂಕು ಚಿಕ್ಕನಡಿಯ ಗೆಳೆಯರ ಬಳಗ ಉದಯ ಜ್ಯೋತಿ ಕ್ರೀಡಾ ಸಂಘದ ವತಿಯಿಂದ ಆಂಜನೇಯನ ಕಲಶ ಸ್ಥಾಪನೆ ನಡೆಸಲಾಯಿತು.
ಎಷ್ಟು ವರ್ಷ ಆಯ್ತು ಸರ್? 25 ವರ್ಷ ಆಗಿದೆ ಸರ್. ಮೂಲದೇವರ ಪ್ರತಿಷ್ಠಾಪನೆ ಮಾಡಿಸಿ ಮೂಲದೇವರ ಪ್ರತಿಷ್ಠಾಪನೆ ಮಾಡಿಸಿ 2007ರಲ್ಲಿ. ಅದಕ್ಕೆ ಮುಂಚೆಯಿಂದ ಬೇರೆ ಕಡೆ ಎಲ್ಲ ಗಣೇಶನ ಇಟ್ಕೊಂಡು ಬಂದಿದ್ದೀವಿ. ಇದು 25ನೇ ವರ್ಷ ನಾವು ಗಣೇಶನ ಇಡ್ತಾ ಇರೋದು. ಬೇರೆ ಬೇರೆ ದೇವರು ಯಾವುದು ಪ್ರತಿಷ್ಠಾಪನೆ ಮಾಡಿದ್ದೀವಿ ಸರ್? ನವಗ್ರಹ ಇವತ್ತು ಆಂಜನೇಯಂದು ಕಳಸ ಸ್ಥಾಪನೆ ನವಗ್ರಹ ದೇವಸ್ಥಾನ ಐತೆ. ಎಲ್ಲ ನಾವೇ ಮಾಡಿರೋದು ಸರ್, ನಮ್ಮ ಸಂಘದ ಫಂಡಿಂದಲೇ. ಯಾರು ಸಾರ್ವಜನಿಕರ ಹತ್ರ ನಾವೇನು ಚಂದಾಬಾಗಿಂದ ಏನೂ ವಸೂಲಿ ಮಾಡಿಲ್ಲ. ಎಲ್ಲ ಸಂಘದ ಫಂಡೇ ಬೆಳೆಸ್ಕೊಂಡು ಮಾಡಿರೋದು 25 ವರ್ಷನೂ. ಎಲ್ಲ ನಮ್ಮ ಸಂಘದ ಮೆಂಬರ್ಗಳು ಕಾರ್ಯಕಾರಿ ಮಂಡಳಿ ಎಲ್ಲ ಕಷ್ಟ ಬಿದ್ದು ಮಾಡಿರೋದೇ ಇದು 25ವರ್ಷ. ಗುಂಡಿ ಇತ್ತು, ಗುಂಡಿ ಹಾಂ, ಈ ಗುಂಡಿ ಎಲ್ಲ ಮುಚ್ಚಿ ಇಲ್ಲಿ ಗುಂಡಿ ಇದ್ದಿದ್ದು ಸರ್, ನೀರು ನಿಂತ್ಕೊಳವು. ಅದನ್ನೆಲ್ಲ ಗುಂಡಿ ಮುಚ್ಚಿ ದೇವಸ್ಥಾನ ಕಟ್ಟಿ ಮಾಡಿರೋದು ಇದು. ದೇವಸ್ಥಾನ ಜಾಗ ಎಷ್ಟಿದೆ ಸರ್? ಇದು ನವ ಇದು ಮುಂದೆ ಈ ಗ್ಯಾಪ್ ಇರೋದೆಲ್ಲ ನಮ್ಮದೆ ಸರ್, ಇಲ್ಲಿಂದ ಹಿಡಿದು ಆ ದೇವಸ್ಥಾನದವರೆಗೂ. ಅದು ಮಾ ಪಂಚಾಯತಿಯಿಂದ ನಾವು ಮಾಡಿಸ್ಕೊಂಡು ಮಾಡಿರೋದು ಸರ್ಕಾರಿ ಜಾಗ. ಸರ್ ತಮ್ಮ ಹೆಸರು? ತಮ್ಮ ಹೆಸರು ದೇವರಾಜ್ ಅಂತ ಸರ್, ಸೆಕ್ರೆಟರಿ ಆಗಿದ್ದೀನಿ ಸಂಘದಲ್ಲಿ. ಹೌದು ಸರ್. ಸರ್ ಆಂಜನೇಯ ದೇವಸ್ಥಾನ ಇದು ಮಾಡೋಕ್ಕೆ ಏನು ಸ್ಫೂರ್ತಿ ನಿಮಗೆ? ಆಂಜನೇಯ ದೇವಸ್ಥಾನ ಅಂದರೆ ಗೋಪುರ ಇರಲ್ಲ ಸರ್, ಆ ಹೈವೇ ರೋಡ್ ಮಾಡಬೇಕಾದ್ರೆ ದೇವಸ್ಥಾನ ಕಟ್ಕೊಟ್ಟಿದ್ವಿ ಸಣ್ಣದ, ಅದಕ್ಕೆ ಗೋಪುರ ಮಾಡಿ ಪ್ರತಿಷ್ಠಾಪನೆ ಮಾಡಿ ಕಳಸ ಪ್ರತಿಷ್ಠಾಪನೆ ಮಾಡ್ತಾಯಿದ್ವಿ. ಏನೇನು ಪೂಜೆ ನಡೀತು ಸರ್? ಹೋಮ ಹವನ, ಗಣಪತಿ ಹೋಮ, ರುದ್ರಾಭಿಷೇಕ ಹೋಮ, ಪೂರ್ಣಾವತಿ ಇದೆ ಸರ್, ಈಗ ರಾತ್ರಿಯಿಂದ ಮಾಡ್ತಾ ಇದ್ದೀವಿ. ಮುಗಿದ್ಮೇಲೆ ಪೂರ್ಣಾವತಿ ಇದೆ ರಾತ್ರಿ. ಇವರು ಪಟ್ಟನಹಳ್ಳಿ ಸ್ವಾಮಿಯವ್ರು ಬಂದಿದ್ರು ಬೆಳಗ್ಗೆ, ಈಗ ಬೆಳ್ಳವಿ ಸ್ವಾಮಿಯವ್ರು ಬಂದಿದೆ ಸರ್, ಮುಗಿಸ್ಕೊಂಡು ಪೂರ್ಣಾವತಿ ಇಟ್ಕೊಂಡಿದ್ವಿ. ನಾವು ಗೆಳೆಯರ ಬಳಗ ಉದಯ ಜ್ಯೋತಿ ಕ್ರೀಡಾ ಸಂಘ ಅಂತೇಳಿ, ಮೊದಲು 25ನೇ ವರ್ಷ ಇದು ನಮ್ಮದು. ಮೊದಲು ನಾವು ಗುಡಿಸ್ಲಲ್ಲಿ ಅನೇಕ ಕಡೆ ನಾವು ಗಣಪತಿಯನ್ನು ಪ್ರತಿಷ್ಠಾಪಿಸ್ತಾ ಬರ್ತಾಯಿದ್ವಿ. ಇವಾಗ ಈ ದೇವಸ್ಥಾನ ಮಾಡಿ, ಇದು ಗಣಪತಿ ದೇವಸ್ಥಾನ, ನಂತರ ನವಗ್ರಹ ದೇವಸ್ಥಾನ, ಇವಾಗ ಆಂಜನೇಯ ಸ್ವಾಮಿ ಅಂತ ಕಳಸ ಸ್ಥಾಪನೆ ಇದೆ. ಇದು ನಾವು ಯಾವುದೇ ಒಂದು ಚಂದ ವಸೂಲಿ ಅಥವಾ ಸರ್ಕಾರದ ಅನುದಾನ ಇಲ್ಲ, ನಮ್ಮ ಸಂಘದಲ್ಲಿ ಬೆಳೀತಕ್ಕಂಥ ಚೀಟಿಗಳ ಹಣದ ಒಂದು ಇದರಲ್ಲಿ ಇದನ್ನು ನಾವು ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ದೀವಿ. ಇದಕ್ಕೆ ನಮ್ಮ ಸಂಘದ ಎಲ್ಲ ಸದಸ್ಯರು ಮತ್ತು ನಮ್ಮ ಚಿಕ್ಕನಹಳ್ಳಿ ಗ್ರಾಮಸ್ಥರ ಎಲ್ಲ ಸಹಕಾರ ಇದಕ್ಕೆಲ್ಲ ನಮ್ಮ ಸ್ಫೂರ್ತಿಯಾಗಿದೆ. ಗುರವೇ ಸರ್ವಲೋಕಾನಾಂ ಬೆಸಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣ ಮೂರ್ತಯ ನಮಃ. ಪ್ರಾತಸ್ಮರಣೀಯ ಎನ್ನ ಆರಾಧ್ಯ ಗುರುದೇವನಾಗಿರುವಂತಹ ಮಹಾನ್ ತಪಸ್ವಿ ಕಾರದ ಮಹಾಸ್ವಿಯೋಗಿಯನ್ನು ಸ್ಮರಣೆ ಮಾಡಿ ಇವತ್ತಿನ ಈ ಸುಂದರ ಸಮಾರಂಭ, 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮದ ಆಚರಣೆ, ಗೆಳೆಯರ ಬಳಗ ಉದಯ ಜ್ಯೋತಿ ಕ್ರೀಡಾ ಸಂಘದ ವತಿಯಿಂದ ಅತ್ಯಂತ ಸುಂದರವಾದ ಆಂಜನೇಯ ಸ್ವಾಮಿಯ ಹಾಗೂ ಕಳಶಾರೋಹಣ ಹಾಗೂ ನವಗ್ರಹ ದೇವರ ಕಳಶಾರೋಹಣ ಕಾರ್ಯಕ್ರಮ ಪ್ರಾರಂಭಗೊಂಡಿದೆ. ಬೆಳಗಿನ ಜಾವದಿಂದ ನಿನ್ನೆಯಿಂದನೂ ಅತ್ಯಂತ ಸುಂದರ ಸಮಾರಂಭಗಳು ಏರ್ಪಟ್ಟು ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಶ್ರೇಷ್ಠವಾದ ಸುಂದರವಾದ ಸಂಸ್ಕೃತಿ ಏನಂದರೆ ಸನಾತನವಾದವಾಗಿರ್ತಕ್ಕಂಥ ಧರ್ಮದಲ್ಲಿ ನಾವೆಲ್ಲರೂ ಒಂದೇ ರೀತಿಯಲ್ಲಿ ಬಾಳಬೇಕು, ನಮ್ಮೆಲ್ಲರನ್ನು ಆ ಭಗವಂತ ಕಾಪಾಡಬೇಕೆನ್ನುವ ಉದ್ದೇಶದೊಂದಿಗೆ ಈ ಪ್ರಾರ್ಥನೆ, ಈ ಪೂಜನೆ ಎಲ್ಲ ನಡ್ಕೊಂಡು ಬರ್ತಾ ಇದ್ದಾವೆ. ಇವತ್ತು ಈ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಅತ್ಯಂತ ಶ್ರೇಷ್ಠವಾದ ಈ ಆಂಜನೇಯ ಸ್ವಾಮಿಯ ಕಳಶಾರೋಹಣದಲ್ಲಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗುರು ಹಿರಿಯರೇ, ಆತ್ಮೀಯರೇ, ಮಕ್ಕಳೇ, ತಾಯಂದರೇ, ಕಳಶಾರೋಹಣ ಭಾಗಿಯಾಗಿರ್ತಕ್ಕಂಥ ಎಲ್ಲ ಕುಂಭ ಕಳಶದ ತಾಯಂದರೇ, ನಿಮಗೆಲ್ಲರಿಗೂ ಆ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ, ಆಂಜನೇಯ ಸ್ವಾಮಿ ಅಂತಂದರೆ ಜಗತ್ತಿನಲ್ಲಿ ಭಕ್ತಿಗೆ ಶ್ರೇಷ್ಠವಾಗಿರ್ತಕ್ಕಂಥವನು, ಭಕ್ತಿಗೆ ಅಂತಹ ಭಕ್ತಿಯ ಶ್ರೇಷ್ಠವಾಗಿರ್ತಕ್ಕಂಥವನಿಗೆ ಚಿಕ್ಕನಹಳ್ಳಿ ಒಳಗೆ ಕಳಶಾರೋಹಣವನ್ನು ಮಾಡ್ತಿದ್ದಾರೆ ಅಂತಂದರೆ ನಾವೆಲ್ಲರೂ ಧನ್ಯವಂತರು, ಭಾಗ್ಯವಂತರು ಅಂತಕ್ಕಂಥ ಭಾವನೆ. ನೋಡಿ, ಈ ಭಾರತ ದೇಶದಲ್ಲಿ ಭಾವೇನ ರಾಗೇನ ತಾಳೇನ ಅಂದರೆ ಭಾರತ ಅಂದ್ರೇನು ಅಂತಂದರೆ ಭಾವದಿಂದ ರಾಗದಿಂದ ತಾಳದಿಂದ ಕೂಡಿರ್ತಕ್ಕಂಥ ಈ ರಾಗದಲ್ಲಿ ಈ ಭಾರತ ದೇಶದಲ್ಲಿ ಇವತ್ತು ಸುಂದರವಾದ ಕಾರ್ಯಕ್ರಮಗಳು ಏರ್ಪಟ್ಟು ಈ ಶ್ರಾವಣ ಮಾಸದಿಂದ ಭಾದ್ರಪದ ಮಾಸಕ್ಕೆ ಬಂದಾಗ ನಾವು ಈ ಭಗವಂತನಿಗೆ ಅರ್ಪಣೆ ಮಾಡುವಂಥದ್ದು ಬಹಳ ಸೂಕ್ತವಾದ ವಿಚಾರ ಅಂತ ತಿಳ್ಕೊಳ್ತೇವೆ. ಹಾಗೂ ಆ ಭಗವಂತನಲ್ಲಿ ಪ್ರಾರ್ಥನೆ ಏನಂತಂದರೆ ನಮ್ಮೂರಿಗೆ ಮಳೆ ಬೆಳೆಯಾಗಲಿ, ಅತ್ಯಂತ ಶ್ರೇಷ್ಠವಾದ ಭಕ್ತರು ಉಗ್ರರಾಗಿರ್ತಕ್ಕಂಥವ್ರು ಮುಗ್ಧರಾಗಲಿ ಅಂತಕ್ಕಂಥ ಭಾವನೆಯನ್ನು ತಿಳಿಸ್ತಾ ನಿಮಗೆಲ್ಲರಿಗೂ, ನೋಡಿ ಈ ಜಗತ್ತಲ್ಲಿ ಮದುವೆ ಮಾಡಿಕೊಳ್ಳಬೇಕೆಂದರೆ ಹೆಣ್ಣು ಕೊಡೋರಿದ್ದಾರೆ, ಹೆಣ್ಣಿಗೆ ಗಂಡು ಕೊಡೋರಿದ್ದಾರೆ. ತದನಂತರ ನಾವು ಸತ್ತಾಗ ಮೂರಿಡಿ ಮಣ್ಣು ಕೊಡೋರಿದ್ದಾರೆ, ಬೆಂಕಿ ಕೊಡೋರಿದ್ದಾರೆ, ಪಿಂಡವನ್ನು ಬಿಡೋರಿದ್ದಾರೆ. ಹಾಗೆಯೇ ಈ ಜಗತ್ತಲ್ಲಿ ಎಲ್ಲವನ್ನೂ ಕೊಡುವಂಥವರಿದ್ದಾರೆ, ಆದರೆ ಈ ಬಾಳಿನ ಜೀವನಕ್ಕೆ ಒಂದು ಸುಂದರವಾದ ಭವಿಷ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಯಾರು ಮಾಡ್ತದೆ ಅಂತಂದರೆ ಈ ಜಗತ್ತಲ್ಲಿ ಭಗವಂತ ಒಬ್ಬನೇ ಮಾಡ್ತಕ್ಕಂಥ ಕೆಲಸ.
ಆ ಮನುಷ್ಯನಿಗೆ ಧರ್ಮ ಸಂಸ್ಕಾರ ಬರಲಿ ಅನ್ನೋ ಉದ್ದೇಶದೊಂದಿಗೆ ಧರ್ಮೋ ರಕ್ಷತಿ ರಕ್ಷತಃ ಅಂತಕ್ಕಂಥ ಶ್ಲೋಕಗಳು ನಮ್ಮಲ್ಲಿ ಎದ್ದು ಕಾಣ್ತಾ ಇದ್ದಾವೆ. ಆ ಶ್ಲೋಕಗಳು ನಮ್ಮನ್ನು ಏನು ಮಾಡ್ತಾ ಇದ್ದಾವೆ ಅಂತಂದರೆ, ಧರ್ಮ ನಮ್ಮನ್ನು ರಕ್ಷಣೆ ಮಾಡಿದರೆ ನಾವು ಅದನ್ನು ರಕ್ಷಣೆ ಮಾಡಿದರೆ ಅದು ನಮ್ಮನ್ನು ರಕ್ಷಣೆ ಮಾಡ್ತದಂತಕ್ಕಂಥ ಮನೋಭಾವನೆ ನಮ್ಮೆಲ್ಲರಲ್ಲಿ ತುಂಬಿದೆ. ಹಾಗಾಗಿ ಈ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಅಂತಕ್ಕಂಥದ್ದು ಈ ಚಿಕ್ಕನಹಳ್ಳಿಯಲ್ಲಿ ಅತ್ಯಂತ ಮುಂದರವಾದ, ಅಂದರೆ ನೋಡಿ ದೇವಸ್ಥಾನಗಳು ಸಣ್ಣ ಸಣ್ಣ ರೀತಿಯಲ್ಲಿ ಇದ್ದವು, ಇವತ್ತು ದೊಡ್ಡದಾಗಿ ಕಟ್ಟಿ ಕಳಶಾರೋಹಣ ಮಾಡ್ತಾ ಇದ್ದಾರೆ ಅಂತಂದರೆ ನಾವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ ನನ್ನ ಎರಡು ಮಾತು. ಗ್ರಾಮ ಸನಾತನ ಧರ್ಮ ಬರ್ತಾ ಬರ್ತಾ ಒಂದು ಸ್ವಲ್ಪ ಪ್ರಾಬಲ್ಯ ಕಳ್ಕೊತಾ ಇದೆ ಅಂತ, ಅದಕ್ಕೆ ಏನು ಹೇಳ್ತೀವಿ? ಪ್ರಾಬಲ್ಯ ಕಳ್ಕೊಳ್ತಾ ಇದೆ ಅಂತಂದರೆ ಇವತ್ತು ನಡೀತಕ್ಕಂಥ ಧರ್ಮದಿಂದಲ್ಲ, ಧರ್ಮದ ಸ್ವಾಮಿಗಳಿಂದ ಅಂತಲ್ಲ, ಇದು ಏನಾಗಿದೆ ಅಂದರೆ ರಾಜಕಾರಣದಿಂದ ಜಾತಿ ನಿರ್ಣಾಮಗಳನ್ನು ಮಾಡಿ ನಿರ್ಮಾಣಗಳನ್ನು ಮಾಡಿ ಅದನ್ನು ಅಲ್ಲೋಲ ಕಲ್ಲೋಲ ಮಾಡ್ತಕ್ಕಂಥ ವ್ಯವಸ್ಥೆ. ಸ್ವಾಮಿಗಳಲ್ಲಿ ಎಲ್ಲರಲ್ಲೂ ಸಾರ್ವಜನಿಕವಾಗಿ ಹೇಳಬೇಕಂತಂದರೆ ಆ ಜಾತಿ ಈ ಪಂಕ್ತ ಅಂತಕ್ಕಂಥ ಭಾವನೆಗಳಿಲ್ಲ. ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಈಗ ಒಂದು ಸಣ್ಣ ಉದಾಹರಣೆ ಏನಂತಂದರೆ, ಈಗ ಬ್ರಾಹ್ಮಣರು ದೇವರ ಮನೆ ಒಳಗೆ ದೇವರನ್ನು ಪೂಜಾ ಮಾಡ್ತಾರೆ, ಅವ್ರಿಗೆ ಬೇಕಾಗಿರ್ತಕ್ಕಂಥ ದೇವರನ್ನು ಪೂಜಾ ಮಾಡ್ತಾರೆ. ವೀರಶೈವರು ತಮಗೆ ಬೇಕಾಗಿರ್ತಕ್ಕಂಥ ಪೂಜನೆಗಳನ್ನು ಮಾಡ್ತಾರೆ. ಒಕ್ಕಲಿಗರು ತಮಗೆ ಬೇಕಾಗಿರ್ತಕ್ಕಂಥ ದೇವರನ್ನು ಪೂಜಾ ಮಾಡ್ತಾರೆ. ಇನ್ನೊಬ್ಬರು ಇನ್ನೊಂದು ಮುಸ್ಲಿಮರು ತಮಗೆ ಬೇಕಾಗಿರ್ತಕ್ಕಂಥ ದೇವರನ್ನು ಪೂಜಾ ಮಾಡ್ತಾರೆ. ಆದರೆ ಇಲ್ಲಿ ಯೋಚನೆ ಏನಪ್ಪ ಅಂತಂದರೆ, ಎಲ್ಲ ದೇವರುಗಳು ಬದಲಾವಣೆ ಹೊಂದಿದರೂ ಅದರ ಮುಂದೆ ಹಚ್ಚಿಟ್ಟಿರುವ ದೀಪ ಒಂದೇ ಆಗಿರ್ತದೆ. ಅಂದರೆ ಸ್ವಾಮಿಗಳು ಬದಲಾವಣೆ ಹೊಂದಿದ್ರೂ ಇಲ್ಲಿ ಏನಾಗಿರ್ತದೆ, ಅವರು ಹೇಳುವ ಮಾತು ಎಲ್ಲರಿಗೂ ಜಾತಿ ಪಂಕ್ತ ಅಂತಕ್ಕಂಥ ಮನೋಭಾವದಿಂದ ಹೇಳೋದಿಲ್ಲ. ಇಲ್ಲಿ ಸನಾತನ ಧರ್ಮ ಹಾಗೇ ಇದೆ. ಧರ್ಮದಲ್ಲಿರ್ತಕ್ಕಂಥ ಒಂದಿಷ್ಟು ಏನಾಗಿದೆ ಅಂದರೆ, ರಾಜಕಾರಣಿಗಳು ಬಂದು ಅಲ್ಲಿಂದ ಒಂದಿಷ್ಟು ವ್ಯತ್ಯಾಸ ಆಗಿದೆ ಅಂತಕ್ಕಂಥ ಮನೋಭಾವನೆ ನಂದು. ಶಿರಾ ತಾಲೂಕು ಪಟ್ಟಣಕನಹಳ್ಳಿಯ ಬಿಬಿ ಕ್ರಿಕೆಟರ್ಸ್ ವತಿಯಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ನಡೆಸಲಾಯಿತು. ಕಾರಣ ಏನಂದ್ರೆ, ಇವರು ಕೇವಲ ರಾಜಕೀಯಕ್ಕಾಗಿ ಮಾತ್ರ ತಮ್ಮನ್ನು ಮೀಸಲಿರಿಸಿದ್ದೇನೆ, ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ, ಯುವಕರ ಶ್ರೇಯೋಭಿವೃದ್ಧಿಗಾಗಿ ಇವರೆಲ್ಲ ಸಮಸ್ತಾ ಇದ್ದಾರೆ ಅನ್ನೋದಕ್ಕೆ ಒಂದೆರಡು ಮೂರು ಉದಾಹರಣೆಗಳೆಲ್ಲ ನಾನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ರವಿಕುಮಾರ್ ಕಲ್ಕೆರೆ ಸರ್ ಅವರು ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಸುಮಾರು 10 ವರ್ಷಗಳಿಂದ ಪುಸ್ತಕಗಳನ್ನು ಕೊಡೋದ್ರ ಮೂಲಕ, ನೋಟ್ ಪುಸ್ತಕಗಳನ್ನು ಕೊಡೋದ್ರ ಮೂಲಕ ವಿದ್ಯಾರ್ಥಿಗಳ ಶೈಕ್ಷಣಿಕ ಶ್ರೇಯೋಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಅವರಿಗೆ ನಾವೆಲ್ಲರೂ ಚಪ್ಪಾಳೆ ಹೊಡೆಯೋದ್ರ ಮೂಲಕ ತುಂಬಾ ಒಳ್ಳೆಯದ. ಕಾರಣ ಏನಂದ್ರೆ, ಇವರು ಕೇವಲ ರಾಜಕೀಯಕ್ಕಾಗಿ ಮಾತ್ರ ತಮ್ಮನ್ನು ಮೀಸಲಿರಿಸಿದ್ದೇನೆ, ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ, ಯುವಕರ ಶ್ರೇಯೋಭಿವೃದ್ಧಿಗಾಗಿ ಇವರೆಲ್ಲ ಶ್ರಮಿಸ್ತಾ ಇದ್ದಾರೆ ಅನ್ನೋದಕ್ಕೆ ಒಂದೆರಡು ಮೂರು ಉದಾಹರಣೆಗಳೆಲ್ಲ ನಾನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ರವಿಕುಮಾರ್ ಕಲ್ಕೆರೆ ಸರ್ ಅವರು ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಸುಮಾರು 10 ವರ್ಷಗಳಿಂದ ಪುಸ್ತಕಗಳನ್ನು ಕೊಡೋದ್ರ ಮೂಲಕ, ನೋಟ್ ಪುಸ್ತಕಗಳನ್ನು ಕೊಡೋದ್ರ ಮೂಲಕ ವಿದ್ಯಾರ್ಥಿಗಳ ಶೈಕ್ಷಣಿಕ ಶ್ರೇಯೋಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಅವರಿಗೆ ನಾವೆಲ್ಲರೂ ಚಪ್ಪಾಳೆ ಹೊಡೆಯೋದ್ರ ಮೂಲಕ ತುಂಬಾ ಒಳ್ಳೆಯದಕ್ಕೆ. ದೇವರ ಪರಮಾತ್ಮ ನಮಗೆ ಒಳ್ಳೆಯದು ಮತ್ತು ಆರೋಗ್ಯವನ್ನು ನೀಡಪ್ಪ ಅಂತ ಹೇಳಿ ನಮ್ಮ ಮೊದಲನೇ ದೇವರನ್ನು ಬೇಡ್ಕೊಳ್ತೀವಿ. ಇವತ್ತು ನಮ್ಮ ಆರೋಗ್ಯ ನಾವೆಲ್ಲರೂ ಕಾಪಾಡಿಕೊಳ್ಬೇಕಾದ್ರೆ ನಮ್ಮ ದೈನಂದಿನ ಆಟ ಪಾಠಗಳಿಗೆ ನಾವು ಮೊರೆ ಹೋಗಬೇಕಾಗುತ್ತೆ. ನಾನು ವಿದ್ಯಾರ್ಥಿಗಳಿಗೆ ಮನವಿ ಮಾಡ್ಕೊಳ್ತೀನಿ, ಇವತ್ತು ನಾವೆಲ್ಲರೂ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ವಿದ್ಯಾಭ್ಯಾಸಕ್ಕೆ ಗಮನ ಕೊಡಬೇಕಾದ್ರೆ ನೀವು ಮೊದಲು ದೈನಂದಿನ ಶರೀರಕ್ಕೆ ಒತ್ತು ಕೊಡಬೇಕಾಗತ್ತೆ. ಈ ಒತ್ತು ಕೊಡಬೇಕಾದ ಕಾರಣ, ಬೆಳಿಗ್ಗೆ ಎದ್ದು ನಾವು ಉತ್ತರ ಪ್ರದೇಶದ ಅಂಬೇಡ್ಕರ್ ನಗರದಿಂದ ಡೆಲ್ಲಿಗೆ ಪ್ರಯಾಣ ಮಾಡ್ತಾ ಇರ್ತಾರೆ. ಯಾಕೆ ಅಂತಂದ್ರೆ, ಅವ್ರಿಗೆ ಏನು ವಾಲಿಬಾಲ್ ಕೋಟಾದಡಿ CRPF ಅಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಅವ್ರಿಗೆ ಅವಕಾಶ ಇರ್ತದೆ. ಅಂದ್ರೆ ನಮ್ಮ ಭಾರತೀಯ ಸೇನೆಗೆ ಸೇರ್ಬೇಕು ಅಂತ ಹೇಳಿ ಆ ಹೆಣ್ಮಗಳು ಟ್ರೈನ್ ಅಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಪ್ರಯಾಣ ಮಾಡ್ತಾ ಇರ್ತಾಳೆ. ಅವ್ರು ಯಾವ ಟ್ರೈನ್ ಅಲ್ಲಿ ಪ್ರಯಾಣ, ಪದ್ಮಾವತಿ ಎಕ್ಸ್ಪ್ರೆಸ್ ಟ್ರೈನ್ ಅಲ್ಲಿ ಪ್ರಯಾಣ ಮಾಡ್ತಾ ಇರ್ತಾಳೆ ಮಾಡ್ತಾ ಇದ್ರೆ, ಅವ್ರು ಇದ್ದಿದ್ದು ಬೋಗಿಗೆ ದರೋಡೆಕೋರು ನುಗ್ಗಿ ಅವ್ರ ಕತ್ತಲ್ಲ ಚೈನ್ ಕೀಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರು ಶಿರಾ ತಾಲೂಕು ಬರಗೂರಿನಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯನ್ನು ಅಧ್ಯಕ್ಷ ಜಯರಾಮ್ ರವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಲೆಕ್ಕಪತ್ರಗಳ ಮುಗಿದ ಮಾರ್ಚ್ 31 ಮುಗಿದ ನಂತರ
ಈ ಸೆಪ್ಟೆಂಬರ್ ತಿಂಗಳ ಒಳಗೆ 25ನೇ ತಾರೀಕಿನೊಳಗೆ ವಾರ್ಷಿಕ ಮಹಾಸಭೆಯನ್ನ ಮಾಡಬೇಕು ಅನ್ನತಕ್ಕಂಥದ್ದು ಒಂದು ಕಾನೂನು ಕಾಯ್ದೆ. ಇದು ಎಲ್ಲೋ ಒಂದ್ ಕಡೆ ನಾಮಕಾವಸ್ಥೆ ಆಗಬಾರದು. ಮಹಾಸಭೆಯ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಸಂಘ ನಡೆದು ಬಂದಂತ ದಾರಿ ಹೇಗೆ ನಡೀತಾ ಇದೆ, ನಾವು ಈ ಸಂಘವನ್ನ ಉತ್ತಮ ಸ್ಥಿತಿಯಲ್ಲಿ ಹೇಗೆ ಮುನ್ನಡೆಸಬಹುದು ಅನ್ನತಕ್ಕಂತಹ ಒಂದು ಸಲಹೆ ಸೂಚನೆಗಳನ್ನು ಸಮೇತ ನೀವು ಕೊಡಬಹುದು. ನಿಮಗೆ ಈ ಒಂದು ವರ್ಷದ ಅವಧಿಯಲ್ಲಿ 1/4/2018 31/3/2019 ಅವಧಿಯ ನಡುವೆಯಲ್ಲಿ ನಿಮಗೆ ಆದಂತ ಅನುಕೂಲಗಳ ಬಗ್ಗೆ ನೀವೇ ಯಾರಾದರೂ ಮಾತನಾಡಬೇಕಾಗುತ್ತೆ. ಮುಂದೆ ಅನಾನುಕೂಲಗಳ ಬಗ್ಗೆ ಏನೋ ಒಂದು ಸಣ್ಣ ಸಮಸ್ಯೆ ಆಯಿತು, ಆ ಸಮಸ್ಯೆಯ ಬಗ್ಗೆ ನೀವು ಈ ಮಹಾಸಭೆಯಲ್ಲಿ ಚರ್ಚಿಸಬಹುದು. ಚರ್ಚಿಸಿ ಸಮಸ್ಯೆಯನ್ನು ಉರ್ಮಣ ಮಾಡೋದಲ್ಲ, ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಕ್ಕಂತಹ ನಿಟ್ಟಿನಲ್ಲಿ ನಾವೆಲ್ಲ ಚರ್ಚೆ ಮಾಡಿ ಆಡಳಿತ ಮಂಡಳಿಯವರು ಇರ್ಬೋದು ಅಥವಾ ಎಲ್ಲ ಮಾನ್ಯ ಸದಸ್ಯರಿರ್ಬೋದು ಎಲ್ಲರೂ ಕೂತು ಚರ್ಚೆ ಮಾಡ್ತಕ್ಕಂತ ಒಂದು ವಿಶೇಷವಾದ ಸಭೆ ಈ ಮಹಾಸಭೆ. ಇದರ ಸದುಪಯೋಗವಾಗಲಿ ಅನ್ನತಕ್ಕಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಮುಂದುವರಿಸ್ತಾ, ಈಗ ತಮಗೆಲ್ಲ ಗೊತ್ತಿದೆ ಈ ಸಹಕಾರ ಸಂಘ ಮುಂದುವರಿಯ ನಿಟ್ಟಿನಲ್ಲಿ ಅಥವಾ ಈ ಒಂದು ಕಾರ್ಯಕ್ಷೇತ್ರದಲ್ಲಿ ಅಥವಾ ಇದರೊಂದು ಕಾರ್ಯ ಪ್ರವೃತ್ತಿನಲ್ಲಿ ಡಿಸಿಸಿ ಬ್ಯಾಂಕಿನ ಪಾತ್ರ ಏನು ಅನ್ನತಕ್ಕಂಥ ವಿಷಯನ ನಾನಿಲ್ಲಿ ಹೇಳಲೇಬೇಕಾದಂಥ ಪ್ರಸ್ತುತವಿದೆ. ಈಗ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ಡಿಸಿಸಿ ಬ್ಯಾಂಕು ಈ ಒಂದು ಶಾಖೆ ನೀವು ಎಲ್ಲೋ ಒಂದು ಕಡೆ ಅದೃಷ್ಟವಂತರು ಅಂತ ಯಾಕೆ ಹೇಳಬೇಕು ಅಂತ ಹೇಳಿದ್ರೆ, ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಮೊದಲನೇ ಅಧ್ಯಕ್ಷರು ಫೌಂಡರ್ ಪ್ರೆಸಿಡೆಂಟು ಬರಗೂರಿನ ರಾಮೇಗೌಡರು ಅವರನ್ನು ನಾವು ಈ ಒಂದು ಸುಸಂದರ್ಭದಲ್ಲಿ ನೆನೆಸದೇ ಹೋದ್ರೆ ಅದು ಎಲ್ಲೋ ಒಂದ್ ಕಡೆ ಅವರಿಗೆ ಮಾಡಿದಂಥ ದ್ರೋಹವಾಗುತ್ತೆ ಅನ್ನೋ ಒಂದು ಮಾತನ್ನ ನಾನು ನೆನೆಸ್ಕೊಳ್ತಾ ಅವರನ್ನ ಸ್ಮರಿಸೋದು ಉತ್ತಮ ಅಂತ ಭಾವಿಸಿ, ಅವರು ಕಟ್ಟಿದಂಥ ಡಿಸಿಸಿ ಬ್ಯಾಂಕು ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಉತ್ತಮ ಸ್ಥಾನವನ್ನು ಹೊಂದಿದೆ. ಹೇಗೆ ಅಂತ ಹೇಳಿದ್ರೆ, ಉತ್ತಮ ಸ್ಥಾನ ಹೇಗೆ ಹೊಂದಿದೆ ಅಂತ ಹೇಳಿದ್ರೆ, ಮನೆಯಲ್ಲಿ ನಮ್ಮ ಮನೆ ಚೆನ್ನಾಗಿದೆ ಅಂತ ಯಾವಾಗ ಅನ್ಸುತ್ತೆ ಅಂತಂದ್ರೆ, ನಾವು ಅನುಕೂಲವಾಗಿದ್ದೀವಿ ಅಂತ ಯಾವಾಗ ಅನ್ಸುತ್ತೆ ಅಂದ್ರೆ, ನಾವು ಊರೋದು ಊಟ ಮಾಡಿದಾಗಲೇನೆ. ನೀವು ಅಷ್ಟೇನೆ, ಡಿಸಿಸಿ ಬ್ಯಾಂಕ್ ತುಂಬಾ ಚೆನ್ನಾಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಾಳೆ ನೀವೆಲ್ಲ ಸಾಲ ಇಲ್ಲಿ ತಗೊಂತೀರಲ್ಲ ಅವಾಗ ಗೊತ್ತಾಗುತ್ತೆ, ಹೌದಪ್ಪ ಚೆನ್ನಾಗಿದೆ ಮನುಷ್ಯ ಹೇಳ್ದ ಅಂತ ಹೇಳ್ಬಿಟ್ಟು. ಈಗಾಗಲೇ ನಿಮಗೆ ತಿಳಿದಂಗೆ 1,90,00,000 ರೂಗಳ ಸಾಲ ಮಂಜೂರಾಗಿದೆ. ಇನ್ನೇನು ನೀವು ಸೋಮವಾರ ಮಂಗಳವಾರ ನಂತರ ನೀವು ಎಲ್ಲ ಪಡೆಯಲಿದ್ದೀರಿ. ನೀವೇನೇನು ಆಶಿಸಿ ಎಷ್ಟೆಷ್ಟು ಕೇಳ್ಕೊಂಡಿದ್ದೀರಿ ಹೆಚ್ಚು ಕಡಿಮೆ ಅಷ್ಟೇ ಸಾಲವನ್ನು ಮಾನ್ಯ ಶ್ರೀ ಜಿ ಎನ್ ಮೂರ್ತಿ ಸರ್ ಅವರ ನೇತೃತ್ವದಲ್ಲಿ ಈ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರ ನೇತೃತ್ವದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಸಿರಾ ತಾಲೂಕಿನಲ್ಲಿ ಈಗ ನಿಮ್ಗೆ ಗೊತ್ತಿರ್ಬೋದು ಹುಣಸೆಹಳ್ಳಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಇದೇ ಒಂಥರ ಸೊಸೈಟಿ, ಆ ಸೊಸೈಟಿ ಇದಕ್ಕಿಂತಲೂ ಹೆಚ್ಚಿನ ಲಾಭ ಮುಂದುವರ್ತಕ್ಕಂಥ ಸೊಸೈಟಿ, ಹೆಚ್ಚಿನ ಇದಕ್ಕಿಂತ ಹೆಚ್ಚು ಬಿಲ್ಡಿಂಗ್ ಬಂದಿರತಕ್ಕಂಥ ಸೊಸೈಟಿ, ಕಂಪ್ಯೂಟರೈಸೇಷನ್ ಆಗಿರತಕ್ಕಂಥ ಸೊಸೈಟಿ, ಎಲ್ಲ ಅತ್ಯಾಧುನಿಕ ಉಪಕರಣಗಳನ್ನು ಒಳಗೊಂಡು ಸುಮಾರು 15-20 ಜನ ಸ್ಟಾಫ್ಗಳು 2-3 ಬ್ರಾಂಚ್ಗಳನ್ನ ಹೊಂದಿ ಮಾಡಿರ್ತಕ್ಕಂಥ ಸೊಸೈಟಿ. ಅದಕ್ಕೆ ಬಿಟ್ಟರೆ ಎರಡನೇ ಸ್ಥಾನ ನಿಮ್ಮ ಸೊಸೈಟಿಗೆ ಬರ್ತಾ ಇದೆ. ಯಾಕೆಂದರೆ ನಿಮ್ಮ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರು ಅದು ಜಯಮೂರ್ತಿ ಸರ್ ಅವರ ನೇತೃತ್ವದಲ್ಲಿ 1,90,00,000 ಸಾಲ ಮಂಜೂರಾಗಿದೆ. ಕಾರಣ ಇಷ್ಟೇ, 1 crore ಮೇಲ್ಪಟ್ಟು ಸಾಲ ಮಂಜೂರು ಯಾವುದು ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಮಾನ್ಯ ಶ್ರೀ ಕೆ ಎನ್ ರಾಜಣ್ಣ ಸಾಹೇಬರು ಎಲ್ಲ ಒಂದ್ ಕಡೆ ಸಾಮಾನ್ಯವಾಗಿ ಹೇಳಿದ್ರೆಲ್ಲ 1 crore ಒಳಗಡೆ ಮಾಡ್ಕೊಂಬನ್ರಿ ರೆಕಾರ್ಡ್ಗಳನ್ನ ಮಾಡೋಣ ಹೇಳ್ಬಿಟ್ಟು ಏನ್ ಮೂರ್ತಿ ಸರ್ ಅವರು ಏನ್ ತೀರ್ಮಾನ ತಗೊಂಡ್ರು ಅಂತ ಹೇಳಿದ್ರೆ, 1 crore ಯಾರಿಗೆ ಕೊಡೋದು, 90,00,000 ಯಾರಿಗೆ ಕೊಡೋದ್ರೆ ಅದರಲ್ಲಿ ಯಾರನ್ನ ಬಿಡೋದು ಯಾರನ್ನ ಸೇರಿಸೋದು ಅನ್ನೋದು ಗೊತ್ತಲಾಗುತ್ತೆ. ಆ ರೀತಿ ಆಗೋದು ಬೇಡ. ನಾನು ಮಾನ್ಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣ ಸಾಹೇಬರಲ್ಲಿ ನಾನು ಮನವಿ ಮಾಡ್ತೇನೆ, ಎಲ್ಲಾ ರೆಕಾರ್ಡ್ಗಳನ್ನು ಮಾಡ್ರಿ, ಅದೆಷ್ಟೇ ಆಗಲಿ ಮಂಜೂರು ಮಾಡಿಸ್ಕೊಂಬರ್ತಕ್ಕಂಥ ಜವಾಬ್ದಾರಿ ನಂದು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ವಿಠಲ್ ಸರ್ ಅವರು 1,90,00,000 ಮಂಜೂರಾತಿ ಮಾಡಿ ಕೇಂದ್ರ ಕಚೇರಿ ಕಳಿಸಿ ಅಲ್ಲಿಂದ ಮಂಜೂರಾತಿ ತಗೊಂಡ್ಬಂದಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ನಾವೆಲ್ಲ ಅವ್ರನ್ನ ಇವತ್ತು ನೆನೆಸಬೇಕಾದಂಥ ದಿನ. ನೀವು ಅವ್ರಿಗೆ ಎಲ್ಲೋ ಕಡೆ ಅಪಾರಿ ಆಗಿರ್ಬೇಕು, ಆಡಳಿತ ಮಂಡಳಿ ಇರ್ಬೋದು, ಜೀನ್ ಮೂರ್ತಿ ಸರ್ ಇರ್ಬೋದು, ಹಿರಿಯರಾದ ಜಯರಾಮೇಗೌಡರು ಇರ್ಬೋದು, ಇವತ್ತೆಲ್ಲ ಈ ಶ್ರಮ ಇದೆ ಸಾಲ ಕೊಡತಕ್ಕಂಥ ವಿಷಯದಲ್ಲಿ. ಇಷ್ಟೇ ಹೇಳಿದ್ದು ನಾನು. ಯಾಕೆ ಅಂತ ಹೇಳಿದ್ರೆ, ಶಿರಾ ತಾಲೂಕಿನಲ್ಲಿ 31 societies ಇದಾವೆ, 31 societies ಯಾವ ಸೊಸೈಟಿಗೂ ಸಾಲ ಕೊಟ್ಟೇ ಇಲ್ಲ. ಅಂತದ್ರಲ್ಲಿ ಮೊದಲನೇದು ಹೊಂಚಹಳ್ಳಿ, ಎರಡನೇದು ಬರಗೂರು. ಅಂದ್ರೆ ಈ ಬರಗೂರು ಸೊಸೈಟಿಯ ಆಡಳಿತ ಮಂಡಳಿ ನಿರ್ದೇಶಕ ಮಂಡಳಿ ಅಥವಾ ಇಲ್ಲಿರ್ತಕ್ಕಂಥ ಹಿರಿಯರ ಸ್ಥಾನಮಾನ ಜಿಲ್ಲಾ ಬ್ಯಾಂಕ್ನಲ್ಲಿ ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನ ನೀವೇ ಊಹೆ ಮಾಡ್ಕೋಬಹುದು. ಇಷ್ಟ ಹೇಳ್ತಾ ನಮ್ಮ ಬ್ಯಾಂಕ್ ದಯಮಾಡಿ, ನಮ್ಮ ಬ್ಯಾಂಕ್ ಭಾರತ ದೇಶದಲ್ಲೇ ಸಹಕಾರ ಕ್ಷೇತ್ರದಲ್ಲಿ ಯಾರು ಮಾಡದಂತಹ ಸಾಧನೆಗಳನ್ನು ಮಾಡಿದೆ.
ಈಗಾಗಲೇ ನಮ್ಮ ಕಾರ್ಯದರ್ಶಿ ತಿಮ್ಮರಾಜ ಸರ್ ಹೇಳ್ತಾ ಇದ್ರು, ಮೃತ ರೈತರ ಸಾಲ ಮನ್ನಾ, ಗೋಪಾಲಕರಿಗೆ ಗೋಶಾಲೆಯ ಗೋಪಾಲಕರಿಗೆ ಊಟ, ಸ್ವಸಹಾಯ ಗುಂಪುಗಳಿಗೆ ಸಾಲ, ಕೃಷಿ ಸಾಲ, ಕೆಸಿಸಿ ಸಾಲ, ಕರ್ನಾಟಕ ರಾಜ್ಯದಲ್ಲೇ ಯಾರು ಈ ರೀತಿ ಸಾಲವನ್ನ ಕೊಟ್ಟಿಲ್ಲ. ಅಷ್ಟು ಸಾಲವನ್ನ ಮನಸ್ಸಿಗೆ ಕೆ ಎನ್ ರಾಜಣ್ಣ ಸಾಹೇಬರು ಅಪೆಕ್ಸ್ ಬ್ಯಾಂಕ್ ಇಂದ ಇರ್ಬೋದು, ನಬಾರ್ಡ್ನಿಂದ ಇರ್ಬೋದು, ಧೈರ್ಯವಾಗಿ ತಂದು. ಈಗಾಗಲೇ ನಿಮ್ಗೆ ವಿಷಯ ಗೊತ್ತಿದೆ, ಸರ್ಕಾರ ಸಾಲ ಮನ್ನಾ ಮಾಡಿದೆ. ಆಫ್ ದಿ ರೆಕಾರ್ಡ್ ನಾನು ಮಾತ್ರ ಹೇಳುವಂತ, ಆದಾಗ್ಯೂ ಎಲ್ಲವರ ಕಡೆ ಸಾಲ ಮನ್ನಾ ಆಗಿದೆ. ನಿಜ, ಹಣ ಅಡ್ಜಸ್ಟ್ ಆಗಿಲ್ಲ, ಹಣ ಅಡ್ಜಸ್ಟ್ ಆಗಿಲ್ಲ, ಸಾಲ ಮನ್ನಾ ಆಗಿದೆ, ಸರ್ಕಾರಿ ಆದೇಶ ಆಗಿದೆ. ನಿಜ, ಎಲ್ಲ ನಿಮ್ಗೆಲ್ಲ ನೀವೆಲ್ಲ ಬುದ್ಧಿವಂತೂ ಇದ್ದೀರಿ, ನಿಮ್ಗೆಲ್ಲ ಗೊತ್ತಿರುತ್ತೆ, ಘೋಷಣೆ ಆಗಿದೆ ನಿಜ, ಬಟ್ ಅಡ್ಜಸ್ಟ್ ಆಗೋವರೆಗೂ ನಾವು ಕೊಡೋದಕ್ಕೆ ಬರೋದಿಲ್ಲ, ಹಣ ಬರೋದಿಲ್ಲ. ಅಂಥದ್ರಲ್ಲೂ ಸಾಲ ಮನ್ನಾ ಹಣ ಬರಲಿ ನಿಧಾನಕ್ಕೆ, ನಾವು ರೈತರಿಗೆ ನಿಧಾನ ಮಾಡೋದು ಬೇಡ, ನಮ್ಮ ಹಂತದಲ್ಲಿ ಸಾಲ ಕೊಟ್ಟೇ ಬಿಡೋಣ ಅನ್ನೋತಕ್ಕಂಥ ದಿಟ್ಟ ನಿರ್ಧಾರವನ್ನು ಮನಸ್ಸಿಗೆ ಕೆ ಎನ್ ರಾಜಣ್ಣ ಸಾಹೇಬರು ತಗೊಂಡು ಈಗಾಗಲೇ ಹಂತ ಹಂತವಾಗಿ ಜಿಲ್ಲೆಯ ಎಲ್ಲ ರೈತ ಬಾಂಧವರಿಗೆ, ರೈತನ ಬೆನ್ನೆಲುಬು ದೇಶದ ಬೆನ್ನೆಲುಬು ರೈತ ಅನ್ನತಕ್ಕಂಥ ಸಂದರ್ಭದಲ್ಲಿ ಭಾಷಣ ಮಾಡೋದೇ ಬಿಟ್ರೆ ರೈತನಿಗೆ ಅನುಕೂಲ ಮಾಡಿಕೊಡ್ತಾ ಇರ್ತಕ್ಕಂಥದ್ದು ಮಾನ್ಯ ಶ್ರೀ ಕೆ ಎನ್ ರಾಜಣ್ಣ ಸಾಹೇಬರ ನೇತೃತ್ವದ ಡಿಸಿಸಿ ಬ್ಯಾಂಕ್ ಅನ್ನ ಮಾತ್ರ ಎರಡು ಮಾತಿಲ್ಲ ಅನ್ನತಕ್ಕಂಥ ಮಾತನ್ನು ನಾನು ಘಟ್ಟಾಘೋಷವಾಗಿ ಹೇಳಿದ್ದೀನಿ. ಶಿರಾ ತಾಲೂಕು ಹಾಲೇನಹಳ್ಳಿಯ ವಾಲ್ಮೀಕಿ ಸಂಘದ ವತಿಯಿಂದ ಗಣಪತಿ ವಿಸರ್ಜನೆ ನಡೆಸಲಾಯಿತು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.